ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮತ್ತೊಂದು ವಿಡಿಯೋ. ತೊ ಇತ್ತೀಚೆಗೆ ಪಿಕ್ಸೆಲ್ ಆ್ಯಪ್ ಅಲ್ಲಿ ನೀವು ಹಾಕುವಂತಹ ಇಂಪೋರ್ಟ್ ಮಾಡುವಂತಹ ಫಾಂಟು ಇನ್ಸ್ಟಾಲ್ ಆಗ್ತಾ ಇಲ್ಲ. ರೀಸನ್ ಇಷ್ಟೇ, ಅದು ಅಪ್ಡೇಟ್ ವರ್ಷನ್ ಬರಬೇಕು, ಅದಕ್ಕೋಸ್ಕರ ಅದು ಹ್ಯಾಡ್ ಆಗ್ತಾ ಇಲ್ಲ. ಸೊ ಟೆಲಿಗ್ರಾಮ್ ಅಲ್ಲಿ ನನ್ನ ಒಂದು ಪಿಕ್ಸೆಲ್ ಆ್ಯಪ್, ನಾನು ಯೂಸ್ ಮಾಡುವಂತಹ ಪಿಕ್ಸೆಲ್ ಆ್ಯಪನ್ನು ನಾನು ಕೊಟ್ಟಿರ್ತೀನಿ. ಸೊ ನೀವೇನು ಮಾಡಿ, ಅದನ್ನು ಡಿಲೀಟ್ ಮಾಡಿ ಈ ಒಂದು ಪಿಕ್ಸೆಲ್ ಆ್ಯಪನ್ನು ಇನ್ಸ್ಟಾಲ್ ಮಾಡ್ಕೊಳ್ರಿ. ವಿತಿನ್ ಸೆಕೆಂಡಲ್ಲಿ ನಿಮಗೆ ಬೇಕಾಗಿರುವಂಥ ಫಾಂಟನ್ನು ನೀವು ಇಲ್ಲಿ ಡೈರೆಕ್ಟಾಗಿ ಹ್ಯಾಡ್ ಮಾಡ್ಬೋದು. ಸೊ ಈಗ ಇನ್ಸ್ಟಾಲ್ ಮಾಡ್ಬೋದು. ಡೈರೆಕ್ಟಾಗಿ ನಾನು ಕ್ರೋಮ್ನ ಓಪನ್ ಮಾಡ್ಕೊಂಡು ಡಿ ಎ ಫಾಂಟ್ ಅಂತ ಸರ್ಚ್ ಮಾಡಿ, ಸೊ ಅಲ್ಲಿ ನಮಗೆ ಸುಮಾರು ಈ ರೀತಿಯಾದಂಥ ಫಾಂಟ್ಗಳು ಬರ್ತಾ ಇರ್ತವೆ. ಸೊ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ, ಯು ವಾಂಟ್ ಲೈಕ್ ದಿಸ್ ಒನ್ ಅಂತ ಅಂದ್ಕೊಂಡಿರ್ತೀರ. ಸೊ ನನಗೆ ಈಗ ಯಾವುದಾದ್ರೂ ಒಂದು ಫಾಂಟನ್ನು ತೋರಿಸ್ತೀನಿ ನನಗೆ ವಿತ್ ಔನ್ ಲೈವಲ್ಲೇ ನಿಮಗೆ ಸ್ಕೂನ್ಸಿ ಕಾಣಿಸ್ತಾ ಇದೆ ಅಲ್ವ, ಸ್ಕ್ರೀನ್ ರೆಕಾರ್ಡಿಂಗಲ್ಲಿ ಕಂಟಿನ್ಯೂ ಇರುತ್ತೆ. ಸೊ ಈಗ ನಾನು ಈಗ ಯಾವುದಾದ್ರೂ ಒಂದು ಫಾಂಟನ್ನು ತೋರಿಸ್ತೀನಿ ನಿಮಗೆ ಯಾವ ರೀತಿ ಇಂಪೋರ್ಟ್ ಮಾಡ್ಕೋಬೇಕು, ಯಾವ ಏನು ಅಂತೇಳಿ. ಡೈರೆಕ್ಟಾಗಿ ನೀವು ಹೇಳಿದ್ನಲ್ಲ, ಗೂಗಲ್ ಬಂದು ನಿಮ್ಗೆ ಇಷ್ಟವಾಗಿರೋಂಥ ಫಾಂಟನ್ನು ಈ ಥರ ನೋಡ್ಕೊಳ್ರಿ, ಯಾವ್ದು ಬೇಕಾಗುತ್ತೆ ನಿಮಗೆ. ಸೊ ನನಗೀಗ ಐ ಥಿಂಕ್ ವೆಯ್ಟ್ ಮಾಡಿ, ನಾನು ತೋರಿಸ್ತೇನೆ ನನಗೆ ಇಷ್ಟ ಆಗಿರೋಂಥ ಫಾಂಟ್ ಯಾವುದೂ ಸಿಗ್ತಾ ಇಲ್ಲ. ಸೊ ಇದು ಯಾವುದೋ ಮಿರ್ಚ್ ಅಂತಿದೆ, ಓಕೆ ಅದನ್ನೇ ನಾನು ಡೌನ್ಲೋಡ್ ಮಾಡ್ಕೊಳ್ಳೋಣ. ಸೊ ಓಕೆ, ನಾನು ಡೈರೆಕ್ಟಾಗಿ ಡೌನ್ಲೋಡ್ ಪಕ್ಕದಲ್ಲೇ ಇರುತ್ತೆ, ಡೈರೆಕ್ಟಾಗಿ ಡೌನ್ಲೋಡ್ ಆಪ್ಷನ್ ಆಗುತ್ತೆ, ನಾನು ಡೌನ್ಲೋಡ್ ಆಯಿತು. ಸೊ ಡೌನ್ಲೋಡ್ ಆದ ತಕ್ಷಣ ಸೀದಾ ಪಿಕ್ಸೆಲ್ ಆ್ಯಪ್ನ ಓಪನ್ ಮಾಡ್ಕೊಳ್ರಿ. ಟೆಸ್ಟ್ನ ಸೆಲೆಕ್ಟ್ ಮಾಡ್ಕೊಂಡು ಎಡಿಟ್ ಟೆಸ್ಟಿಂಗಲ್ಲಿ ಸಮಥಿಂಗ್ ಏನು ಬರಿಬೇಕು ಅಂದ್ಕೊಂಡಿರ್ತೀರಾ, ಸೊ ಅದನ್ನು ಬರ್ಕೊಳ್ರಿ. ನನ್ನ ಹೆಸರು ಬಸವರಾಜ್, ಇವನು ಗೊತ್ತಿರೋದು ಆಲ್ಮೋಸ್ಟ್ ಆಗಿ ಎಲ್ರಿಗೂ. ಸೊ ಬರ್ಕೊಂಡೆ ಕಲರ್ನ ಯಾವುದಾದ್ರೂ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಸೊ ಓಕೆ, ಸೊ ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಈಗ ಫಾಂಟನ್ನು ಚೇಂಜ್ ಮಾಡಬೇಕಲ್ವಾ. ಫಾಂಟ್ಗೆ ಹೋಗ್ಬಿಟ್ಟು ಇಲ್ಲಿ ಮೈ ಫಾಂಟ್ಸಲ್ಲಿ ಈ ಒಂದು ಆಪ್ಷನ್ನ ಕೊಟ್ಕೊಳ್ರಿ. ಓಕೆನಾ, ಪಕ್ಕದಲ್ಲಿರೋ ಆಪ್ಷನ್ನ ಕೊಟ್ಕೊಳ್ರಿ. ಸೊ ಪಕ್ಕದಲ್ಲಿ ಆಪ್ಷನ್ ಕೊಟ್ಕೊಂಡು ಡೌನ್ಲೋಡ್ ಆಪ್ಷನ್ ಅಂತ ಸೆಲೆಕ್ಟ್ ಮಾಡ್ಕೊಳ್ರಿ. ಸೊ ನೀವು ಅಲ್ಲಿ ಯಾವುದಾದ್ರೂ ನಿಮ್ಮ ಡೌನ್ಲೋಡ್ ಫೈಲ್ಸ್ ಎಲ್ಲಿ ಕಾಣಿಸ್ತಾ ಇರುತ್ತೆ ನಿಮ್ಮ ಮೊಬೈಲಲ್ಲಿ, ಸೊ ನನ್ನ ಮೊಬೈಲಲ್ಲಿ ಡೌನ್ಲೋಡ್ ಆಪ್ಷನಲ್ಲಿ ಡೈರೆಕ್ಟಾಗಿ ಕಾಣಿಸುತ್ತೆ, ಅದಕ್ಕೋಸ್ಕರ ಡೌನ್ಲೋಡ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೊ ಈಗ ಅಲ್ಲಿ ನಾನು ಡೌನ್ಲೋಡ್ ಮಾಡ್ಕೊಂಡಿರೋ ಫಾಂಟನ್ನು ನಾನು ಇಲ್ಲಿ ಹುಡುಕ್ಬೇಕಾಗುತ್ತೆ ಅಷ್ಟೇ. ಅದೇನೋ ಮಿರ್ಚಿ ಏನೋ ಸಮಥಿಂಗ್ ಏನೋ ಇತ್ತು, ಅದನ್ನು ಈಗ ನಾನು ಹುಡುಕ್ತೀನಿ. ಓಕೆನಾ, ಸ್ವಲ್ಪ ವೆಯ್ಟ್ ಮಾಡಿ ಗೊತ್ತಾಗುತ್ತೆ, ಡೈರೆಕ್ಟಾಗಿ ಈಸಿಯಾಗಿ ನಿಮಗೆ ಫೈಂಡ್ ಔಟ್ ಆಗುತ್ತೆ. ಸೊ ನಾನು ಹಳೆ ಪಿಕ್ಸೆಲ್ ಆ್ಯಪನ್ನು ಯೂಸ್ ಮಾಡ್ತಾ ಇದ್ದೀನಿ, ನನಗೂ ಕೂಡ ಪ್ರಾಬ್ಲಮ್ ಆಯಿತು. ಸೊ ನಿಮಗೆ ಪಿಕ್ಸೆಲ್ ಆ್ಯಪಲ್ಲಿ ಈಸಿಯಾಗಿ ಹೇಳ್ಕೊಟ್ಟಿದ್ದೀನಿ ಪಿಕ್ಸೆಲ್ ಆ್ಯಪನ್ನು ಯಾವ ರೀತಿ ಇಂಪೋರ್ಟ್ ಮಾಡೋದಂತ. ಟೆಲಿಗ್ರಾಮಲ್ಲಿ ಇರುತ್ತೆ, ಆರಾಮಾಗಿ ಜಾಯಿನ್ ಮಾಡ್ಕೊಳ್ರಿ. ಓಕೆನಾ, ಜಾಯಿನ್ ಆಗಿ ಅಲ್ಲಿ ನಿಮಗೆ ಸಿಗುತ್ತೆ. ಗಾಯ್ಸ್, ಟೆಲಿಗ್ರಾಮಿಂದ ಜಾಯ್ನ್ ಆಗೋದೇನೂ ಇಲ್ಲ, ಸೊ ನಿಮಗೆ ಬೇಕಾಗಿರುವಂಥ ನಾನು ಹಾಕ್ತಾ ಇರ್ತೀನಿ. ಇಲ್ಲಿದೆ ನೋಡಿ ಅರ್ಚ್ಮೆಂಟ್ ಅಂತೇಳಿ, ಇದನ್ನು ಹಾಕ್ತೀನಿ. ಸೊ ಇಲ್ಲಿ ಇದನ್ನು ಆ್ಯಡ್ ಡೈರೆಕ್ಟಿಗೆ ಕೊಡ್ತೀನಿ. ಇಲ್ಲಿ ನೋಡಿ ಆಟೋಮೆಟಿಕ್ಕಾಗಿ ಅದು ಆ್ಯಡ್ ಆಯಿತು. ಓಕೆನಾ, ಆ್ಯಡ್ ಆಗಿ ಡನ್ ಕೊಟ್ಕೊಳ್ತೀನಿ. ಸೊ ಈ ರೀತಿಯಾಗಿ ನೀವು ಈಸಿಯಾಗಿ ನಿಮ್ಗೆ ಯಾವ ರೀತಿ ಫಾಂಟ್ ಬೇಕಾಗುತ್ತೋ ಆ ರೀತಿಯಾದಂಥ ಫಾಂಟನ್ನು ನೀವಿಲ್ಲಿ ಆ್ಯಡ್ ಮಾಡ್ಕೋಬೋದು. ಓಕೆ, ಸೊ ಆ್ಯಡ್ ಮಾಡಿರ್ತೀರ. ಸೊ ನಿಮ್ಗೆ ಯಾವ ರೀತಿ ಬೇಕು ಸೇವ್ ಮಾಡ್ಕೊಳ್ರಿ, ಯಾವ ರೀತಿ ಬೇಕು ಎಡಿಟ್ ಮಾಡ್ಕೊಳ್ರಿ. ಓಕೆ, ಸೊ ಐ ಥಿಂಕ್ ಈ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂದ್ಕೊಂಡಿದ್ದೀನಿ. ಯೂಸ್ಫುಲ್ ಆದರೆ ದಯವಿಟ್ಟು ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಮರಿಬೇಡ್ರಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ಕೆಟ್, ಆ್ಯಂಡ್ ಲವ್ ಯು ಆಲ್.